ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ ಈಗಾಗಲೇ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪಾರ್ಟ್ ತ್ರೀಯನ್ನು ನೋಡಿದ್ದೇವೆ ಅದರಲ್ಲಿ ಈಗಾಗಲೇ ಸಮನಾರ್ಥಕ ಪದಗಳು ಮತ್ತು ಕೊಟ್ಟಿರುವ ವಾಕ್ಯದಲ್ಲಿ ದೋಷವನ್ನು ಪತ್ತೆ ಹಚ್ಚೋದು ಇವೆಲ್ಲನೂ ನೋಡಿದ್ದೆವು ಈಗ ಪಾರ್ಟ್ ಫೋರ್ ಇದರಲ್ಲಿ ಏನು ಮಾಡೋಣ ಅಂತಂದರೆ ವಿರ್ಧಾರ್ಥಕ ಪದಗಳು ಅಂತ ಬರ್ತಾವ್ರಿ ನೋಡ್ರಿ ನೆನ್ಪಿಟ್ಕೋರಿ ಸಮನಾರ್ಥಕ ಪದಗಳು ನುಡಿಗಟ್ಟುಗಳು ದೋಷವನ್ನು ಪತ್ತೆ ಹಚ್ಚೋದು ಮೂರು ಹೇಳಿದೆವು ರೀ ಈಗ ನಾಲ್ಕನೇದು ಪಾರ್ಟ್ ಫೋರಲ್ಲಿ ಅಂತಂದ್ರೆ ವಿರ್ಧಾರ್ಥಕ ಪದಗಳನ್ನು ನೋಡೋಣ ಆದರೆ ಒಂದು ಪಾಯಿಂಟ್ ಕ್ಲಿಯರಾಗಿ ನೆನ್ಪಿಟ್ಕೊರಿ ಕನ್ನಡ ಪರೀಕ್ಷೆ ಎಫ್ ಡಿ ಎಸ್ ಡಿ ಎ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಸುಮಾರು ಹತ್ತರವರೆಗೇನು ಬರ್ಬೋದು ರೀ ಅಥವಾ ಏಳರಿಂದ ಎಂಟು ಕ್ವಶನ್ ಅಂತೂ ಬಂದೇ ಬರ್ತಾವೆ ರೀ ಸಮನಾರ್ಥಕ ರೀ ಕ್ಲಿಯರಾಗಿ ನೆನ್ಪಿಟ್ಕೋರಿ ಮತ್ತು ವಿರ್ಧಾರ್ಥಕ ಪದಗಳು ಅಂದರೆ ಹದಿನೈದು ತನ ಆದರೆ ನಾನು ಇಲ್ಲಿ ತೋರಿಸ್ಕೊಟ್ಟಿರ್ತೇನಲ್ಲ ಇದು ಪ್ಯಾಟ್ರನ್ ರೀ ಮೀನ್ಸ್ ಇದೇ ಟೈಪ್ ಏನಪ್ಪಾ ಅಂದ್ರೆ ಉಳಿದಿವೆಲ್ಲನೂ ನೀವು ಸ್ಟಡಿ ಮಾಡಬೇಕು ರೀ ಇನ್ನು ನೆಕ್ಸ್ಟ್ ಏನಪ್ಪನೂ ವಾಕ್ಯದಲ್ಲಿ ದೋಷವನ್ನು ಪತ್ತೆ ರೀ ಅದೂ ಏನಪ್ಪಾ ಅಂದರೆ ಏಳರಿಂದ ಎಂಟು ಪ್ರಶ್ನೆ ಒಂದೊಂದು ಸಾರಿ ಏನಪ್ಪ ಒಂಬತ್ತು ಪ್ರಶ್ನೆ ಅದಾವೆ ರೀ ಈ ಟೈಪ್ ಏನಪ್ಪತ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇವುಗಳ ಮೇಲೆ ಬಂದೇ ಬರ್ತಾವೆ ಪ್ರಶ್ನೆ ಆದರೆ ಇದೇ ಪ್ಯಾಟ್ರನ್ ಇಟ್ಕೊಂಡು ನೀವು ಏನಪ್ಪಾ ಅಂತಂದ್ರೆ ಸ್ಟಡಿ ಮಾಡ್ಕೋತಾ ಹೋಗ್ರಿ ಆದರೆ ಈಗ ನಾ ಹೇಳ್ತಕ್ಕಂಥ ವಿಷಯದಲ್ಲಿ ಇವೇ ಬರ್ತಾವಂತ ಕ್ಲಿಯರ್ ಕ್ಲಿಯರಾಗಿ ನೆನ್ಪಿಟ್ಕೊಳ್ರಿ ಇನ್ನು ಪಾರ್ಟ್ ಫೋರಲ್ಲಿ ಏನು ಮಾಡೋಣ ಅಂದ್ರೆ ವಿರ್ಧಾರ್ಥಕ ಪದಗಳು ಅಂತ ರೀ ಇಲ್ಲಿ ವಿರ್ಧಾರ್ಥಕ ಪದಗಳು ಎಫ್ ಡಿ ಎಸ್ ಡಿ ಎಕ್ಸಾಮ್ನಲ್ಲಿ ಒಂಬತ್ತು ಪ್ರಶ್ನೆಗಳು ಅಥವಾ ಎಂಟು ಪ್ರಶ್ನೆಗಳನ್ನು ಅಂತಂದ್ರೆ ಕೇಳ್ತಾರೆ ಪ್ರತಿ ಎಕ್ಸಾಮಲ್ಲಿ ಕೇಳ ಕೇಳ್ತಾರೆ ಆದರೆ ಇಲ್ಲಿ ಇದುವರೆಗೂ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳದ ವಿರ್ಧಾರ್ಥಕ ಪದಗಳನ್ನು ನೋಡೋಣ ರೀ ಈಗ ಒಂದೇದು ಚೇತನ ಚೇತನದ ವಿರ್ಧಾರ್ಥಕ ಪದ ಯಾವುದಂದ್ರೆ ಅಚೇತನ ಅಂತ ಆತ ರೀ ಚೇತನ ಅಚೇತನ ಶ್ಯಾಮಕ ಅಂದರೆ ಉಲ್ಬಣಕ ವಿರ್ಧಾರ್ಥಕ ರೀ ಶ್ಯಾಮಕದು ವಿರ್ಧಾರ್ಥಕ ಪದ ಉಲ್ಬಣಕ ಭೃತ್ತೆ ಪ್ರಭು ವೃತ್ತೆ ವಿರ್ಧಾರ್ಥಕ ಪ್ರಭು ತಮೂಲ ವಿರ್ಧಾರ್ಥಕ ನಿರಾಳ ತಮೂಲ ವಿದ್ಧಾರ್ಥಕ ರೀ ನಿರಾಳ ತಿಟ್ಟು ಅಂದರೆ ವಿರ್ಧಾರ್ಥಕ ನುಗ್ಗು ನುಗ್ಗು ಅಂತ ರೀ ಅಭಿಮುಖ ಅಭಿಮುಖದ ವಿರ್ಧಾರ್ಥಕ ರೀ ಏನಾಗ್ತದಪ್ಪ ಅಂತ ಕೇಳಿದ್ರೆ ವಿಮುಖ ಅಂತ ರೀ ಒಳಗೆ ಒಂದೊಂದು ಸರಿ ಕ್ವಶನ್ಸು ಅಂತಂದ್ರೆ ರಿಪೀಟ್ ಆಗ್ಯಾವ್ರಿ ಮೂರು ನಾಲ್ಕು ಒಂದು ಎರಡುದು ಹಿಂಗೆ ರಿಪೀಟ್ ಆಗ್ಬೋದು ಆಗದೇನೂ ಇರ್ಬೋದು ಬಟ್ ಇದನ್ನು ಏನಪ್ಪಾ ಅಂತಂದರೆ ಈ ಟೈಪ್ ವಿರ್ಧಾರ್ಥಕ ಪ್ರಶ್ನೆಗಳು ಒಂದು ಎಂಟರಿಂದ ಒಂಬತ್ತು ಪ್ರಶ್ನೆ ಪ್ರತಿ ಎಕ್ಸಾಮ್ನಲ್ಲಿಯೂ ಬರ್ತದೆ ರೀ ಎಫ್ ಡಿ ಎ ಮತ್ತು ಎಸ್ ಡಿ ಎಲ್ಲಿ ನೆಕ್ಸ್ಟ್ ಅವಸರ್ಪೀಣಿ ಇದ್ರದ್ದು ವಿದ್ಧಾರ್ಥಕ ಉತ್ಸರ್ಪೀಣಿ ಅಂತಾಗುತ್ತಾರೆ ನೆಕ್ಸ್ಟ್ ಊರ್ಧ್ವೋ ಮುಖ ಅಧೋ ಮುಖ ನೆಕ್ಸ್ಟ್ ಕ್ಷುದೇ ಕ್ಷುದೆ ಇದರದ್ದು ವಿರ್ಧಾರ್ಥಕ ಪದ ಸಂತೃಪ್ತಿ ಸಂತೃಪ್ತಿ ಕ್ಷುದೇ ಅಂದರೆ ಕಡಿಮೆ ಅಂತಾಗುತ್ತೆ ಸಂತೃಪ್ತಿ ಪೂರ್ತಿಯಾಗಿ ಅಂತಾಗುತ್ತೆ ಕ್ಷುದೆ ವಿರ್ಧಾರ್ಥಕ ಸಂತೃಪ್ತಿ ವಿಜೇತ ಪರಾಜಿತ ಅಂತ ಆಗುತ್ತೆ ಶೀತಲ ದಗ್ಧ ರೀ ನೆಕ್ಸ್ಟ್ ಸ್ವಾತಿಕ ಸಾತ್ವಿಕ ತಾಮಸ ಯಾಚಕ ದಾನಿ ಅಂತಾಗುತ್ತೆ ವಿರ್ಧಾರ್ಥಕ ಪದ ಯಾಚಕದ ವಿರ್ಧಾರ್ಥಕ ಪದ ಯಾವುದಪ್ಪ ಅಂತಂದ್ರೆ ದಾನಿ ನೆಕ್ಸ್ಟ್ ಮೇಲೋತ್ಪಾಟನ ವಿರ್ಧಾರ್ಥಕ ಪದ ಪ್ರತಿಷ್ಠಾಪಿಸುವಂತಾಗುತ್ತೆ ರೀ ನೆಕ್ಸ್ಟ್ ಆದಿ ಆದಿ ಅಂದ್ರೆ ಪ್ರಾರಂಭ ಇದರ ವರ್ಧಾರ್ಥಕ ಏನಾಗ್ತದ್ರಿ ಅಂತೆ ಪ್ರಾರಂಭ ಆದಿ ಅಂದರೆ ಪ್ರಾರಂಭ ಆಗೋದು ಅಂತೆ ಅಂದ್ರೆ ಮುಕ್ತಾಯ ಅಂತಾಗುತ್ತ ಈ ನೆಕ್ಸ್ಟ್ ಆಗಮನ ಆಗಮನ ಅಂದ್ರೆ ಬರುದು ಬರುವುದ್ರದ್ದು ವಿರ್ಧಾರ್ಥಕ ಏನಾಗ್ತದೆ ಹೋಗೋತದ ಇಲ್ಲಿ ಆಗಮನದ ವಿರ್ಧಾರ್ಥಕ ನಿರ್ಗಮನ ಈ ಟೈಪ್ರಿ ನೆಕ್ಸ್ಟ್ ಸೃಷ್ಟಿ ಲಯ ನೆಕ್ಸ್ಟ್ ಆತಂಕ ನಿರಾಂತಂಕ ಪ್ರೀತಿ ದ್ವೇಷ ಪ್ರೀತಿದ್ದು ವಿರ್ಧಾರ್ಥಕ ಪದ ಯಾವುದಾಗುತ್ತ ದ್ವೇಷ ನಾಕ ನಾಕದ್ದು ವಿರ್ಧಾರ್ಥಕ ಪದ ನರಕ ಹಿಗ್ಗು ಕುಗ್ಗು ಶ್ವೇತ ಕೃಷ್ಣ ನೆಕ್ಸ್ಟ್ ಕನಿಷ್ಠ ಗರಿಷ್ಠ ಕಠೋರ ಮೃದು ಕಠೋರ ಅದರದ್ದು ಅಪೋಸಿಟ್ ಪದ ಮೃದು ಇವು ನಮ್ಗೆ ಕೆಲವೊಂದಿಷ್ಟು ಗೊತ್ತಿರ್ತಾವ್ರಿ ಕೆಲವೊಂದಿಷ್ಟು ಗೊತ್ತಿರ್ಲಾರಕ್ಕೆ ಭಾಷೆ ಅಭ್ಯಾಸ ಏಟ್ ನೈನ್ ಟೆಂತ್ ಒಳಗಡೆ ಬುಕ್ನೊಳಗೂ ಅದಾವೆ ನೋಡಿರಿ ಅವುಗಳನ್ನು ಯೂಸ್ ಮಾಡ್ರಿ ಏನು ಸಮನಾರ್ಥಕ ಪದಗಳು ನಿಮಗೆ ಬೇಕೇ ಸರ ಅವು ಒಂಬತ್ತು ಕೇತನ ಎಲ್ಲಿ ಖೇತನ ನಮ್ಗೆ ಗೊತ್ತಾಗಲ್ಲಾಗ್ಯವು ನಮ್ಗೆ ಬೇಕಾಗ್ಯಾವ ಸರ ಅವು ಯಾವ ಬುಕ್ ಒಳಗೆ ಸಿಗ್ತಾವ್ರಿ ಸರ್ ಅಂತೇಳಿ ನೀವು ಒಂದು ಮಾತು ಕೇಳಿದ್ರಿಪ್ಪ ಅಂತಂದ್ರೆ ಕನ್ನಡ ರತ್ನಕೋಶ ಅಂತ ಬರ್ತೈತ್ರಿ ಒಂದು ಬುಕ್ ಬರ್ತಾ ಕನ್ನಡ ರತ್ನಕೋಶ ಅಂತೇಳಿ ಐವತ್ತು ರೂಪಾಯಿ ಅದ ಕನ್ನಡ ಸಾಹಿತ್ಯ ಪರಿಷತ್ತದವ್ರದ್ರೆ ಆ ಬುಕ್ಕನ್ನು ಯೂಸ್ ಮಾಡ್ರಿ ಎಲ್ಲ ಸಮನಾರ್ಥಕ ಪದಗಳು ಅದರೊಳಗೆ ಸಿಗ್ತಾವೆ ನೋಡ್ರಿ ನೆಕ್ಸ್ಟ್ ರೀ ಅಮಿತ ಇದರ ವಿರುದ್ಧಾರ್ಥಕ ಪದ ರೀ ಮಿತ ಅಭಿಮಾನ ನಿರಾಭಿಮಾನ ವಿರುದ್ಧಾರ್ಥಕ ಪದ ನಿರಾಭಿಮಾನ ಅಸ್ತಮಾನ ಅಸ್ತಮಾನ ಅಂದರೆ ಮುಣುಗುವುದು ಅಂತಾಗುತ್ತ ಅದ್ರದ್ದು ವಿರುದ್ಧಾರ್ಥಕ ಪದ ಉದಯ ಅಂದ್ರೆ ಹುಟ್ಟು ಅಂತಾಗತ್ತೆ ರೀ ನೆಕ್ಸ್ಟ್ ಯಾಚನೆ ನಿರ್ಯೋಚನೆ ಗರತಿ ಗಯ್ಯಾಳಿ ಊರ್ಜಿತ ಅನುರ್ಜಿತ ಸ್ಥಾಪಕ ಜಂಬಕ ಜಂಬಕ್ರಿ ಸಾರಿ ಸ್ಥಾಪಕ ಭಂಜಕ ಅಂತ ಆಗುತ್ತೆ ರೀ ವೃದ್ಧಾರ್ಥಕ ಪದ ಸ್ಥಾಪಕ ಭಂಜಕ ರವ ನಿರವ ರವ ನಿರವ ಆಕಸ್ಮಿಕ ನಿರೀಕ್ಷಿತ ಆಕಸ್ಮಿಕ ಅಂದರೆ ಗೊತ್ತಿರಲಾರ ಆಗೋದು ನಿರೀಕ್ಷಿತ ಅಂದರೆ ಗೊತ್ತಿದ್ದಿದ್ದ ಅಂತ ಆಗುತ್ತೆ ಗೊತ್ತಿದ್ದು ಆಗೋದು ಅಂದಂಗೆ ನೆಕ್ಸ್ಟ್ ಸ್ವಾತಂತ್ರ್ಯ ವಿರುದ್ಧಾರ್ಥಕ ಪದ ರೀ ಪಾರತಂತ್ರ್ಯ ನೆಕ್ಸ್ಟ್ ವಕ್ರ ವಕ್ರದ ವಿರುದ್ಧಾರ್ಥಕ ಪದ ನೇರ ಹೊಗಳಿಕೆ ವಿರುದ್ಧಾರ್ಥಕ ಪದ ತೆಗಳಿಕೆ ಸಹಕಾರ ಅಸಹಕಾರ ಜ್ಞಾನಿ ಅಜ್ಞಾನಿ ಆರ್ಯ ಅನಾರ್ಯ ಅಂತರಂಗ ಬಹಿರಂಗ ದೊರಗು ಕೋಮಲ ತಗತ್ರಿ ನೆಕ್ಸ್ಟ್ ಕೊರತೆ ಹೆಚ್ಚಳ ಅಸ್ತಿತ್ವ ಅನಾಸ್ತಿತ್ವ ಅನನ್ಯ ಸಾಮಾನ್ಯ ಅನನ್ಯ ವಿರುದ್ಧಾರ್ಥಕ ಪದ ಸಾಮಾನ್ಯ ಉನ್ನತ ಅವನತ ನೆಕ್ಸ್ಟ್ ಸಂಯೋಗ ವಿಯೋಗ ಸಂಯೋಗದ ವಿರುದ್ಧಾರ್ಥಕ ಪದ ವಿಯೋಗ ಕೃತಜ್ಞ 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 ನೋಡ್ರಿ ವಿರುದ್ಧಾರ್ಥಕ ಪದ ಕೃತಜ್ಞ ಅದರ ವಿರುದ್ಧಾರ್ಥಕ ಪದ ಕೃತಜ್ಞ ಅಂತ ಆಗುತ್ತೆ ರೀ ಪ್ರಾಚೀನ ಅವಾರ್ಚೀನ ಅಂತಾಗುತ್ತ ಪ್ರಾಚೀನ ಅವಾರ್ಚೀನ ನೆಕ್ಸ್ಟ್ ನೋಡ್ರಿ ಸಾಮಾನ್ಯತೆ ಅಸಾಮಾನ್ಯತೆ ಸಾಮಾನ್ಯ ಅಸಾಮಾನ್ಯತೆ ಬಂದಿತ್ತು ಇಲ್ಲಿ ಸಾಮಾನ್ಯತೆ ಅಂತ ಕೊಟ್ಟ ಅನ್ನೋದನ್ನೇ ಸಾಮಾನ್ಯತೆ ಅಸಾಮಾನ್ಯತೆ ಅಂತ ಆಗ್ತದೆ ದುರ್ದೈವ ಸುದೈವ ವಿರ್ಧಾರ್ಥಕ ಪದ ದುರ್ದೈವದು ವಿರ್ಧಾರ್ಥಕ ಪದ ಸುದೈವ ವಾಹಕ ಅವಾಹಕ ವಾಹಕ ವಿದ್ಯುತ್ ಹರಿಬಿಡುವು ಅವಾಹಕ ವಿದ್ಯುತ್ ಹರಿಬಿಡ್ಲಾರವು ನೆಕ್ಸ್ಟ್ ಬಿಳಿಯ ವಿರ್ಧಾರ್ಥಕ ಪದ ಕರಿಯ ಮಾನ ಅಪಮಾನ ಮಾನ ಅಪಮಾನ ವಿವೇಕಿ ಅವಿವೇಕಿ ನೆಕ್ಸ್ಟ್ ದುರ್ಬಲ ಸಬಲ ಸಶೇಷ ನಿಶೇಷ ಅವಿ ವಿವೇಕಿ ಅವಿವೇಕಿ ನೋಡ್ರಿ ಎರಡು ಸಾರಿ ರಿಪೀಟ್ ಆಗೈತೆ ನೋಡ್ರಿ ಇಲ್ಲೊಂದು ಸಾರಿ ಇಲ್ಲೊಂದು ಸಾರಿ ಏನಪ್ಪಾತ ಪ್ರಶ್ನೆ ಈ ಟೈಪ್ ಆಗ್ಬೋದು ರೀ ಒಂದು ಎರಡು ನೆಕ್ಸ್ಟ್ ವಚನೀಯ ಅವಚನೀಯ ಅಥವಾ ಅವರ್ಚನೀಯ ರೀ ಇದು ವಚನೆಯದು ವಿದ್ಧಾರ್ಥಕ ಪದ ಅವರ್ ಅ ಅನಿರ್ವಚನೀಯ ರೀ ನೆಕ್ಸ್ಟ್ ಸದಾಚಾರ ದುರಾಚಾರ ಉತ್ಸರ್ಪಿಣಿ ಅವಸರ್ಪಿಣಿ ಪಿಂದಸೆ ಮುಂದಸೆ ಅಪರಾಧಿ ನಿರಪರಾಧಿ ಅಂತ ರೀ ಏನಾಗುತ್ತೆ ರೀ ಅಪರಾಧಿದು ವಿರುದ್ಧಾರ್ಥಕ ಪದ ನಿರಪರಾಧಿ ನೆಕ್ಸ್ಟ್ ಪಿಂಗತೆ ಮುಂಗತೆ ಸಾಮ್ರಾಟ ಸಾಮ್ರಾಜ್ಞಿ ರಚನೆ ನಿರಚನೆ ವಿರುದ್ಧಾರ್ಥಕ ಪದ ರೀ ರಚನೆದು ವಿರುದ್ಧಾರ್ಥಕ ಪದ ನಿರಚನೆ ಮುನ್ನುಡಿ ಹಿನ್ನುಡಿ ಸಾರ್ಥಕ ನಿರರ್ಥಕ ಶೋಕ ಸಂತೋಷ ಆಕೃತಿ ನಿರಾಕೃತಿ ಆಕೃತಿ ನಿರಾಕೃತಿ ಆಕೃತಿ ಅಂದರೆ ಒಂದು ಚಿತ್ರ ಇದ್ದಿದ್ದು ಅಂತ ನಿರಾಕೃತಿ ಅಂದರೆ ಆಕಾರ ಇರಲಾರ್ದು ಆಗುತ್ತೆ ಆಕೃತಿ ಅಂದರೆ ಆಕಾರ ಇರೋದು ನಿರಾಕೃತಿ ಅಂದರೆ ಆಕಾರ ಇರಲಾರ್ದು ಅಂತಾಗುತ್ತಾ ಸೋಲು ವಿರ್ಧಾರ್ಥಕ ಪದ ಗೆಲುವು ಗೆಲುವು ವಿರ್ಧಾರ್ಥಕ ಪದ ಸೋಲು ಹೇಳಿ ಧೈರ್ಯವಂತ ಅಂತರ್ಮುಖ ಬಹಿರ್ಮುಖ ಸ್ವದೇಶ ವಿದೇಶ ಆಯಾಸ ನಿರಾಯಾಸ ವ್ಯಕ್ತ ಅವ್ಯಕ್ತ ವ್ಯಕ್ತ ಅವ್ಯಕ್ತ ಹಗಲು ಇರುಳು ನೆಕ್ಸ್ಟ್ ನೋಡ್ರಿ ಸುಪ್ರಸಿದ್ಧ ಕುಪ್ರಸಿದ್ಧ ಕೋಮಲ ಕಠಿಣ ದುಡುಕು ನಿಧಾನಿಸು ದುಡುಕು ನಿಧಾನಿಸು ಬಾಲ ವೃದ್ಧ ಬಾಲ ಅಂದ್ರೆ ಸಿಕ್ಕದು ಅಂತ ಅಂತಾಗುತ್ತ ವೃದ್ಧ ಅಂದ್ರೆ ಹಿರಿಯರು ದೊಡ್ಡದು ಹಿರಿಯ ಅಂತ ಆಗುತ್ತೆ ರೀ ಕಳಂಕ ನಿಸ್ಕಳಂಕ ಅನುಕೂಲ ಅನನುಕೂಲ ವಿಖ್ಯಾತ ಕುಖ್ಯಾತ ಭಾಳ ಇದು ಒಂದು ಎರಡು ಮೂರು ಸಾರಿ ಬಂದೈತೆ ನೋಡ್ರಿ ವಿಖ್ಯಾತ ಕುಖ್ಯಾತ ಪ್ರಾಚೀನ ಅವಾರ್ಚೀನ ಉತ್ಕರ್ಷ ಅಪಕರ್ಷ ಉತ್ಕರ್ಷದ ವಿರ್ಧಾರ್ಥಕ ಪದ ಅಪಕರ್ಷ ಕರಾರು ತಕರಾರು ಕರಾರದು ವಿರ್ಧಾರ್ಥಕ ಪದ ತಕರಾರು ಪಡಿನುಡಿ ಒಡನುಡಿ ಪಡಿನುಡಿದು ವಿರ್ಧಾರ್ಥಕ ಪದ ಒಡನುಡಿ ತದ್ರೂಪ ವಿದ್ರೂಪ ತದ್ರೂಪದ ವಿರ್ಧಾರ್ಥಕ ಪದ ರೀ ವಿದ್ರೂಪ ಗುಣ ಅವಗುಣ ಗುಣ ಅವಗುಣ ಹಿಂಗೆ ವಿರ್ಧಾರ್ಥಕ ಪದಗಳು ಏನಪ್ಪಾ ಅಂತಂದ್ರೆ ಇವ್ರಿ ಈಗಾಗಲೇ ನಡೆದಿರ್ತಕ್ಕಂಥ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಇವು ವಿರ್ಧಾರ್ಥಕ ಪದಗಳ ಇದೇ ಟೈಪ್ ಏನಪ್ಪಾ ಅಂತಂದ್ರೆ ನಿಮಗೆ ಆ ಭಾಷಾ ಅಭ್ಯಾಸದಲ್ಲಿ ಎರಡ್ ನೆಂಟ್ ಟೆಂತ್ ಬುಕ್ದಲ್ಲಿ ಸಿಗ್ತಕ್ಕಂಥವು ಶಬ್ದಗಳದ್ದು ವಿರ್ಧಾರ್ಥಕ ಪದಗಳು ಮತ್ತು ಏನಪ್ಪಾ ಅಂತಂದ್ರೆ ಸಾಮಾನ್ಯ ಕನ್ನಡ ಪುಸ್ತಕಗಳಲ್ಲಿ ಸಿಗ್ತಕ್ಕಂಥ ವಿರ್ಧಾರ್ಥಕ ಪದಗಳನ್ನು ಏನಪ್ಪಾ ಅಂತಂದ್ರೆ ಅಧ್ಯಯನ ಮಾಡಿರಿ ಇದ್ರ ಮೇಲೆ ಏನಪ್ಪಾ ಅಂತಂದ್ರೆ ಎಂಟರಿಂದ ಒಂಬತ್ತು ಪ್ರಶ್ನೆಗಳು ವಿರ್ಧಾರ್ಥಕ ಪದಗಳ ಮೇಲೆ ಎಂಟರಿಂದ ಒಂಬತ್ತು ಪ್ರಶ್ನೆಗಳು ಎಫ್ ಡಿ ಎ ಮತ್ತು ಎಸ್ ಡಿ ಎರಡೂ ಎಕ್ಸಾಮ್ದಲ್ಲಿ ಒಂಬತ್ತೊಂಬತ್ತು ಪ್ರಶ್ನೆಗಳು ಬರ್ತಾವ್ರಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬೇರೆ ಪ್ಯಾಟ್ರನ್ ಯಾವ ಟೈಪ್ ಕ್ವಶನ್ ಪೇಪರಲ್ಲಿ ಇನ್ನು ಮತ್ತು ಯಾವ ಪ್ಯಾಟ್ರನ್ ಒಳಗಡೆ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು